हेलो फ्रेंड्स, वेलकम टू भूमिकास किचन। नान भूमिका सुदर्शन। इवत्तिन रेसिपी बिसी बिसी आलूगड्डे बोंडा, तुम्बने रुचियागिरुत्ते, तुम्बा टेस्टिया कूड इरुत्ते। नान विजुअली एंपैर्ड अंद्रे ब्लाइंड, नाने ई बोंडा रेसिपीन इवत्तु ट्राई माडिदीनि। फस्ट टाइम वीडियोदल्ली नानु करेदिद्द तिंडि माड्ता इरोदु, नानु हेगे माडिदे अंत कंप्लीट वीडियो एल्ल आदमेले नानु निमगे अदन्न तिळिस्तीनि। बिगिनर्स कूड नानीन मेन्शन अरे हल सब्सक्राइबर्स के नु विजन प्रॉब्लम गु अट प्रेसेंट नोड़े ऐनप ईरता अंत अन्स्बार्दो कारण के हेल्ता बनी हेगे अंत नोड़ो। मदद आलूगड्डे बोंडा मोड़े अद्वर पल्यको स्टवु कड़ाईगे एरड्रे टेबल स्पून एणे हाकी ससवे वो टी स्पून अर्ध टी स्पून कडले बड़े ससवे कडले बड़े ಒಂದು 15 ಸೆಕೆಂಡ್ ಫ್ರೈ ಮಾಡ್ಕೊಳ್ಳೋಣ। ಸಣ್ಣ ಕಟ್ ಮಾಡ್ಕೊಂಡಿರೋ ಹಸಿಮೆಣಸಿನಕಾಯಿ 3, ಖಾರ ಜಾಸ್ತಿ ಇದೆ ಅದಕ್ಕೋಸ್ಕರ 3 ಹಾಕೊಳ್ತಾ ಇದೀನಿ, ಇಲ್ಲ ಅಂದ್ರೆ 4 ಹಾಕೊಳ್ಳಿ। ಸ್ವಲ್ಪ ಕರಿಬೇವಿನ ಸೊಪ್ಪು, ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 15 ಸೆಕೆಂಡ್ ಫ್ರೈ ಮಾಡ್ಕೊಳ್ತೀನಿ, ಅದರ ಹಸಿ ವಾಸನೆ ಹೋಗಬೇಕು ಅಷ್ಟೇ। ದಪ್ಪ ಸೈಜ್ ಈರುಳ್ಳಿ 1 ಸಣ್ಣದ ಕಟ್ ಮಾಡ್ಕೊಂಡಿದ್ದೀನಿ। ಈರುಳ್ಳಿ ಹಸಿ ವಾಸನೆ ಹೋಗುವವರೆಗೂ ಫ್ರೈ ಮಾಡ್ಕೊಳ್ಳೋಣ। ಈರುಳ್ಳಿದ ಹಸಿ ವಾಸನೆ ಹೋಗಿದೆ, ಈಗ ಒಗ್ಗರಣೆಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕೊಳ್ತಾ ಇದೀನಿ, ಒಂದು ಅರ್ಧ ಟೀ ಸ್ಪೂನ್ ಅಷ್ಟು। ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಮೀಡಿಯಂ ಫ್ಲೇಮ್ ಅಲ್ಲಿ ಒಂದು 2 ನಿಮಿಷ ಈರುಳ್ಳಿನ ಬಾಡಿಸ್ಕೊಳ್ಳೋಣ, ಸಾಫ್ಟ್ ಆಗಿ ಬೇಯಬೇಕು। ಈರುಳ್ಳಿ ಸಾಫ್ಟ್ ಆಗಿ ಚೆನ್ನಾಗಿ ಬೆಂದಿದೆ, ಈಗ ಅರಿಶಿನ 1/2 ಟೀ ಸ್ಪೂನ್ ಅರಿಶಿನ ಹಾಕೊಂಡು ಚೆನ್ನಾಗಿ ಈರುಳ್ಳಿಗೆಲ್ಲ ಮಿಕ್ಸ್ ಆಗಬೇಕು। ಆ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಒಂದು 10 ರಿಂದ 15 ಸೆಕೆಂಡ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ। ಈಗ ಆಲೂಗಡ್ಡೆ ಹಾಕೊಂಡು ಇದರೊಳಗಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು। 1/2 ಕೆಜಿ ಅಷ್ಟು ಆಲೂಗಡ್ಡೆನ ತಗೊಂಡಿದ್ದೀನಿ, 1/2 ಕೆಜಿ ಅಷ್ಟು ಆಲೂಗಡ್ಡೆನ ಒಂದು ಆಲೂಗಡ್ಡೆನ 4 ಭಾಗವಾಗಿ ಕಟ್ ಮಾಡ್ಕೊಂಡು ಕುಕ್ಕರ್ ಅಲ್ಲಿ ಹಾಕೊಂಡು 3 ವಿಷಲ್ ತಗೊಂಡಿದ್ದೀನಿ। ಸಾಫ್ಟ್ ಆಗಿ ಬೇಯಿಸ್ಕೊಬೇಕು, ಅವಾಗಲೇ ಈ ಆಲೂಗಡ್ಡೆ ಪಲ್ಯ ಚೆನ್ನಾಗಿ ಆಗೋದು। ಈಗ ಆಲೂಗಡ್ಡೆ ಹಾಕೊಂಡ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನ। ಆಲೂಗಡ್ಡೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಒಗ್ಗರಣೆ ಜೊತೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ। ನಾವು ಒಗ್ಗರಣೆಗೆ ಮಾತ್ರ ಉಪ್ಪು ಹಾಕೊಂಡಿರೋದ್ರಿಂದ ಪಲ್ಯ ಸ್ವಲ್ಪ ಸಪ್ಪೆ ಇದೆ, ರುಚಿಗೆ ತಕ್ಕಷ್ಟು ಉಪ್ಪು ಇನ್ನೊಂದು 1/2 ಟೀ ಸ್ಪೂನ್ ಇಂದ 1/2 ಟೀ ಸ್ಪೂನ್ ಅಷ್ಟು ಹಾಕೊಂಡಿದ್ದೀನಿ। 2 ಟೇಬಲ್ ಸ್ಪೂನ್ ಅಷ್ಟು ಹಸಿ ತೆಂಗಿನತುರಿ, ಹಸಿ ತೆಂಗಿನತುರಿನೇ ಹಾಕಬೇಕು, ಅವಾಗಲೇ ಇದು ರುಚಿ ಚೆನ್ನಾಗಿರದು। 1 2 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು, ಈಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡು 1 2 ನಿಮಿಷ ಬಿಸಿ ಮಾಡ್ಕೊಳ್ಳೋಣ। ಉಪ್ಪು, ಹಸಿ ತೆಂಗಿನತುರಿ, ಕೊತ್ತಂಬರಿ ಸೊಪ್ಪು ಎಲ್ಲ ಆಲೂಗಡ್ಡೆ ಜೊತೆ ಚೆನ್ನಾಗಿ ಮಿಕ್ಸ್ ಆಗಿದೆ। ಮೀಡಿಯಂ ಫ್ಲೇಮ್ ಅಲ್ಲಿ 2 ನಿಮಿಷ ನಾನು ಚೆನ್ನಾಗಿ ಬೇಯಿಸ್ಕೊಂಡಿದ್ದೀನಿ, ಹಸಿ ವಾಸನೆ ಎಲ್ಲ ಹೋಗಿದೆ, ಚೆನ್ನಾಗಿ ಆಲೂಗಡ್ಡೆ ಪಲ್ಯ ಕುಕ್ ಆಗಿದೆ। ಈಗ ಇದು ತಣ್ಣಗಾಗೋದಕ್ಕೆ ಪಕ್ಕ ಎತ್ತಿಡೋಣ, ಇದು ತಣ್ಣಗಾಗೋಷ್ಟರಲ್ಲಿ ನಾವು ಬೋಂಡದಕ್ಕೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ। 250 ml ಕಪ್ ಅಲ್ಲಿ 1 ಕಪ್ ಅಷ್ಟು ಕಡಲೆ ಹಿಟ್ಟು ತಗೊಂಡಿದ್ದೀನಿ, 2 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, 1 ಟೀ ಸ್ಪೂನ್ ಅಜ್ಕಾರದ ಪುಡಿ, 1/2 ಟೀ ಸ್ಪೂನ್ ಅಷ್ಟು ಓಂ ಕಾಳು ಒಂಚೂರು ಪುಡಿ ಮಾಡ್ಬಿಟ್ಟು ಹಾಕೊಂಡಿದ್ದೀನಿ ಕುಟಾಣಿಯಲ್ಲಿ ಕುಟ್ಟಿಬಿಟ್ಟು। ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಖಾರ ಹಿಟ್ಟಿಗೆ ಎಷ್ಟು ಬೇಕು ಅಷ್ಟು ಮಾತ್ರ ಸಾಕು ಸ್ವಲ್ಪ ಮೈಲ್ಡ್ ಆಗಿ, ಯಾಕೆಂದರೆ ನಾವು ಪಲ್ಯಕ್ಕೆ ಉಪ್ಪು ಖಾರ ಎಲ್ಲ ಜಾಸ್ತಿ ಹಾಕಿರೋದ್ರಿಂದ। 1/2 ಟೀ ಸ್ಪೂನ್ ಅಷ್ಟು ಸೋಡಾ, ಇದಿಷ್ಟೂ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಅಥವಾ ಕೈಯಲ್ಲಾದರೂ ಪರವಾಗಿಲ್ಲ, ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ಆಲೂಗಡ್ಡೆ ಬೋಂಡದ ಹಿಟ್ಟನ್ನ ತುಂಬ ತೆಳುವಾಗಿ ಕಲಸ್ಕೋಬಾರ್ದು, ಒಂದು ಸ್ವಲ್ಪ ತಿಕ್ಕಾಗಿರಬೇಕು, ಯಾವ ಹದದಲ್ಲಿರಬೇಕು ಅಂತ ತೋರಿಸ್ತೀನಿ। ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ವಿಸ್ಕರ್ ಸಹಾಯದಿಂದ ಮಿಕ್ಸ್ ಮಾಡ್ಕೊಳ್ಳೋಣ, ನಿಧಾನವಾಗಿ ನಿಧಾನವಾಗಿ ಮಿಕ್ಸ್ ಮಾಡ್ಕೊಂಡು 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 ಕಲಸ್ಕೊಳ್ಳೋಣ, ಯಾವ ಹದ ಇರಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ। ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನೋಡಿ ವಿಸ್ಕರ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ, ಇಲ್ಲಾಂದರೆ ಕೈಯಲ್ಲೇ ಬೇಕಾದರೂ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು। ನೋಡಿ ಈ ಹದ ಇರಬೇಕು, ಥಿಕ್ನೆಸ್, ಫ್ಲೋಯಿಂಗ್ ಕನ್ಸಿಸ್ಟೆನ್ಸಿ ಆ ಥರ ಇರಬೇಕು। ನಾವು ಬೋಂಡದ ಉಂಡೆಗಳನ್ನ ಆಲೂಗಡ್ಡೆ ಉಂಡೆ ಮಾಡಿ ಇದರೊಳಗೆ ಹಾಕಿದ್ರೆ ಸುತ್ತ ಕವರ್ ಆಗಬೇಕು, ತೆಳುವಾಗೋದ್ರೆ ಒಂಥರ ಅದು ಕೂತ್ಕೊಳ್ಳಲ್ಲ ಅದ್ರ ಮೇಲೆ। ಇವಾಗ
ಆಲೂಗೆಡ್ಡೆ ಉಂಡೆ ಮಾಡ್ಕೊಂಡಿರೋದನ್ನ ನಾನು ನಿಮಗೆ ತೋರಿಸ್ತೀನಿ. ಆಲೂಗೆಡ್ಡೆ ಪಲ್ಯ ತಣ್ಣಗಾದ್ಮೇಲೆ ನೋಡಿ, ನಾನು ಈ ಥರ ಉಂಡೆಗಳು ಕಟ್ಟಿಟ್ಕೊಂಡಿದ್ದೀನಿ. ಇವಾಗ ಒಂದು ಉಂಡೆ ತೊಗೊಂಡು ಇದರೊಳಗಡೆ ಹೇಗೆ ನಾವು ಅದನ್ನ ಕವರ್ ಮಾಡ್ಕೊಳ್ಳೋದು ಅಂತ ತೋರಿಸ್ತೀನಿ. ನೋಡಿ, ಈ ಹಿಟ್ಟೊಳಗಡೆ ಜಸ್ಟ್ ನೀವು ಹಿಂಗೆ ಡಿಪ್ ಮಾಡಿ ಹಿಂಗೆಲ್ಲ ಕಡೆ ರೊಟೇಟ್ ಮಾಡಿದ್ರೆ ಸಾಕು, ನೋಡಿ ಆಗಿರುತ್ತೆ. ಇದನ್ನು ತೆಗ್ದು ಬೋಂಡದೊಳಗಡೆ ಹಿಂಗೆ ಬಿಡಬೇಕು. ಒಂದೇ ಸಲ ಎಲ್ಲ ಹಾಕ್ಬಿಟ್ರೆ ಆಮೇಲೆ ಎಲ್ಲ ಆಲೂಗೆಡ್ಡೆ ಹಿಟ್ಟು ಎಲ್ಲ ಮಿಕ್ಸ್ ಆಗಿಬಿಡುತ್ತೆ. ಒಂದೊಂದು ತೊಗೊಂಡು ಹಿಂಗೆ ಮಿಕ್ಸ್ ಉಂಡೆ ಎಲ್ಲ ಚೆನ್ನಾಗಿ ಬೈಂಡ್ ಆಗೋ ಥರ ಬೈಂಡಿಂಗ್ ಮಾಡಿಕೊಂಡು ಎಣ್ಣೆ ಒಳಗೆ ಬಿಡಬೇಕು. ಇವಾಗ ಎಣ್ಣೆ ಒಳಗಡೆ ಇದನ್ನು ಹಾಕ್ಕೊಳ್ಳೋಣ. ಸ್ಟೌ ಆನ್ ಮಾಡಿಕೊಂಡು ಕಡಾಯಿ ಒಳಗಡೆ ಎಣ್ಣೆ ಹಾಕ್ಕೊಂಡಿದ್ದೀನಿ. ಬೋಂಡ ಅದು ಉಂಡೆ ಮಾಡಿ ಹಾಕ್ತಾ ಇರೋದ್ರಿಂದ ಅದು ಮುಳುಗೋಷ್ಟು ಎಣ್ಣೆ ಹಾಕೋಬೇಕಾಗುತ್ತೆ. ನಾನಿವಾಗ ಎಣ್ಣೆ ಚೆನ್ನಾಗಿ ಕಾದ ನಂತರ ಫುಲ್ ಕಂಪ್ಲೀಟ್ ಲೋ ಫ್ಲೇಮ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಇದುವರೆಗೂ ಕರೆದಿದ್ರೆ ಐಟಮ್ ಮಾತ್ರ ನಾನು ಬೇರೆಯವ್ರ ಹೆಲ್ಪ್ ತೊಗೊಂಡು ಮಾಡ್ತಾ ಇದ್ದೆ. ಇವತ್ತು ನಾನೇ ಹಾಕ್ತಾ ಇದ್ದೀನಿ, ಮೊದಲೆಲ್ಲ ಪ್ರಾಕ್ಟೀಸ್ ಮಾಡಿದ್ದೆ. ಸೊ ಫಸ್ಟ್ ಟೈಮ್ ಮಾಡ್ತಾ ಇದ್ದೀನಿ. ಏನಾದರೂ ಇದರಲ್ಲಿ ವ್ಯತ್ಯಾಸ ಆದರೆ ಕ್ಷಮಿಸ್ಬಿಡಿ. ನೋಡಿ, ಸೈಡಿಂದ ಹಾಕೋಬೇಕು. ಎಲ್ಲ ಕ್ಲೀನಾಗಿ ಬೈಂಡ್ ಆಗಿರಬೇಕು. ಒಂದು ಮೂರು ಬೋಂಡ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಆಮೇಲೆ ಇದೇ ಥರ ಬೇರೆನೂ ಹಾಕ್ಕೊಳ್ಳೋಣ. ಇದು ಹಾಕೊಂಡ್ಮೇಲೆ ಒಂದು ನಿಮಿಷ ಟಚ್ ಮಾಡೋದು ಬೇಡ, ಲೋ ಫ್ಲೇಮಲ್ಲೇ ಅದು ಒಂದು ನಿಮಿಷ ಬೇಯಲಿ, ಆಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಒಂದು ನಿಮಿಷ ಹಾಗೆ ಬಿಟ್ಬಿಟ್ಟಿದ್ದೀನಿ. ನಾವು ಯಾವ ರೀತಿ ಬೋಂಡ ಹಾಕಿರ್ತೀವಿ ಅದು ಹಾಗೆ ಹೋಗಿ ಸೆಟ್ ಆಗಿರುತ್ತೆ. ನೆಕ್ಸ್ಟ್ ನಿಧಾನವಾಗಿ ಈ ಥರ ಎಬ್ಬಿಸ್ಕೊಳ್ಳೋಣ ನೋಡಿ, ಆಮೇಲೆ ರಿವರ್ಸ್ ಡೈರೆಕ್ಷನಲ್ಲಿ ಬೇಯಿಸ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಟು ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕಾಗತ್ತೆ. ಹೀಗೆ ಇನ್ನೊಂದು ನಿಮಿಷ ಬೇಯಿಸ್ಕೊಳ್ಳೋಣ. ಮೀಡಿಯಮ್ ಟು ಲೋ ಫ್ಲೇಮಲ್ಲಿ ಇನ್ನೊಂದು ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಒಟ್ಟು 2-3 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಹಿಂಗೆ ಮುಟ್ಟಿದ್ರೆ ಚೆನ್ನಾಗಿ ಗೊತ್ತಾಗ್ತಾ ಇದೆ, ಚೆನ್ನಾಗಿ ಕ್ರಿಸ್ಪಿಯಾಗಿ ಬೆಂದಿದೆ ಅಂತ. ಇವಾಗ ಇದನ್ನು ಒಂದು ಸ್ಟ್ರೈನರ್ ಒಳಗಡೆ ಹಾಕ್ಕೊಳ್ಳೋಣ. ಇದೇ ಥರ ಇನ್ನೊಂದು ಪ್ಯಾಚ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಆದರೆ 2 ಅಥವಾ 3 ಸಾಕು. ಇದೇ ಥರ ಎಲ್ಲನೂ ಬೇಯಿಸ್ಕೊಳ್ಳೋಣ. ಇದನ್ನು ಕೂಡ ಚೆನ್ನಾಗಿ ಅದೇ ಥರ ಬೇಯಿಸ್ಕೊಂಡಿದ್ದೀನಿ ನೋಡಿ. ಇವಾಗ ಇದನ್ನು ಕೂಡ ಸ್ಟ್ರೈನರ್ ಒಳಗಡೆ ಹಾಕ್ಕೊಳ್ಳೋಣ. ಇದೇ ಥರ ಎಲ್ಲ ಬೋಂಡಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಆಲೂಗಡ್ಡೆ ಬೋಂಡ ರೆಡಿ ಇದೆ. ನಾನಂತೂ ಟೇಸ್ಟ್ ಮಾಡಿ ನೋಡಿದೆ, ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಖುಷಿ ಆಗ್ತಾ ಇದೆ. ಯಾಕೆ ಅಂದರೆ ನಾನು ಕೆಲವೊಂದು ಲಿಮಿಟೆಡ್ ಐಟಮ್ಸ್ ರೆಸಿಪೀಸ್ಗಳನ್ನ ಮಾಡ್ಬೋದು, ನನ್ನ ಕೈಲಿ ಕರೆದಿದ್ದ ಐಟಮ್ಗಳು ಬೋಂಡ ಬಜ್ಜಿ ಎಲ್ಲ ಹಾಕೋದು ಕಷ್ಟ ಅನ್ಕೋತಾ ಇದ್ದೆ. ಕೆಲವು ದಿನಗಳಿಂದ ಟ್ರೈ ಮಾಡೋಕ್ಕೆ ಶುರು ಮಾಡಿದೆ ಈ ಬಜ್ಜಿ ಬೋಂಡಗಳು ಕೂಡ, ಪರವಾಗಿಲ್ಲ, ಚೆನ್ನಾಗಿ ಬರ್ತಾ ಇತ್ತು. ಸೊ ಇವತ್ತು ಫಸ್ಟ್ ಟೈಮ್ ವಿಡಿಯೋದಲ್ಲಿ ನಾನು ನಿಮಗೆ ಬೋಂಡ ಮಾಡಿ ತೋರಿಸ್ತಾ ಇರೋದು. ಚೆನ್ನಾಗಿ ಬಂದಿದೆ, ಆಲ್ಮೋಸ್ಟ್ ಕ್ಲೀನಾಗೆ ಬೈಂಡಿಂಗ್ ಮಾಡಿದ್ದೀನಿ ಒಂದು ಸೆನ್ಸ್ ಮೇಲೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ವಿಷುವಲಿ ಇಂಪ್ಯಾರ್ಡ್ಗೆ ಲರ್ನರ್ಸ್ಗೆ ಒಂದು ಟಿಪ್ ಕೊಡ್ತಾ ಇದ್ದೀನಿ. ನಾವು ಯಾವಾಗಲೂ ಕಡಾಯಿ ಒಳಗಡೆ ಹಾಕಬೇಕಾದ್ರೆ ಪ್ಲಸ್ ಆಕಾರದಲ್ಲಿ, ಅಂದರೆ 4 ಭಾಗಗಳಲ್ಲಿ ನಾವು ಬೋಂಡಗಳನ್ನ ಹಾಕ್ಕೊಂಡು ಬರಬೇಕು. ಆವಾಗ ನಮಗೆ ಈಸಿಯಾಗಿ ಬೋಂಡ ಒಂದಕ್ಕೊಂದಕ್ಕೆ ಟಚ್ ಆಗಲ್ಲ, ಜೊತೆಗೆ ಅದು ಅಂಟ್ಕೊಳ್ಳೋದು ಕೂಡ ಇಲ್ಲ. ಆಮೇಲೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಂಡು ಲೋ ಫ್ಲೇಮ್ ಮಾಡಿ 1 ನಿಮಿಷ ಬೋಂಡನ ಟಚ್ ಮಾಡಬಾರ್ದು, ಹಾಗೆ ಬೇಯಿಸ್ಬೇಕು. ಆವಾಗ ಅದು ಕಿತ್ತೋಗೋದಾಗಲಿ, ಒಂಥರ ಫುಲ್ ಸ್ಪ್ರೆಡ್ ಆಗೋದಾಗಲಿ ಏನೂ ಆಗಲ್ಲ. ನಾವು ಯಾವ ಆಕಾರದಲ್ಲಿ ಹಾಕಿರ್ತೀವಿ ಅದೇ ಆಕಾರದಲ್ಲಿ ಇರುತ್ತೆ. ಈ ಥರ ಬಿಗಿನರ್ಸ್ ಕೂಡ ವಿಜುವಲ್ ಇಂಪ್ಯಾರ್ಡ್ಸ್ ಕೂಡ ಟ್ರೈ ಮಾಡ್ಬೋದು. ನೀವು ಕೂಡ ಈ ರೆಸಿಪಿನ ಒಂದ್ಸಲ ಟ್ರೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ಹೇಗೆ ಬಂತು ಅಂತ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಚಾನಲ್ಗಿನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.